ನಂಬರ್ ಫಾರ್ಟಿ ಫೋರ್ ಇಫ್ ವೈಕೊಂಡು ಈ ಟಿಪ್ ಆಫ್ ಎಕ್ಸ್ ಇನ್ ಟು ಎಕ್ಸ್ ದೆನ್ ಡಿ ವೈ ಬೈ ಡಿ ಎಕ್ಸ್ ಈ ಕ್ವಶನ್ ಡಿ ಸಿ ಟಿ ಟೂ ತೌಸಂಡ್ ಟ್ವೆಂಟಿ ಟೂಲಿ ಕೇಳಿರೋ ಕ್ವಶನ್ ಸೊ ಫಸ್ಟ್ ಏನು ಮಾಡ್ಕೊಳ್ಳ ಕೊಟ್ಟಿರೋ ಫಂಕ್ಷನ್ನ ಬರ್ಕೊಳ್ಳಿ ಆಯ್ತಲ್ಲ ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಇಟು ಪ್ ನ ಯು ಅಂತ ತಗೊಳ್ಳಿ ಇದನ್ನ ಟ್ಯಾನ್ ನ ವಿ ಅಂತ ತಗೊಳ್ಳಿ ಅಂದ್ರೆ ಏನಿದು ಪ್ರಾಡಕ್ಟ್ ರೂಲ್ ಸೊ ಅದನ್ನಿಲ್ಲಿ ಬರಿಬೇಕು ಸೊ ನೆಕ್ಸ್ಟ್ ಈಗ ಅಪ್ಲೈ ಮಾಡ್ತಾ ಹೋಗಿ ಅಷ್ಟೆ ಸಿಂಪಲ್ ಫಸ್ಟ್ ಏನು ಮಾಡ್ತೀವಿ ಫಸ್ಟ್ನೇ ಫಂಕ್ಷನ್ ಹಾಗೆ ಬರ್ಕೋಬೇಕು ಇ ಟು ಪಕ್ಸ್ ನೆಕ್ಸ್ಟ್ ಸೆಕೆಂಡ್ನ ಫಂಕ್ಷನ್ ವಿನ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿ ಅದೇ ರೀತಿ ಪ್ಲಸ್ ವಿ ಅಂದರೆ ಟೆನ್ ಎಕ್ಸ್ನ ಬರ್ಕೊಳ್ಳಿ ಇಲ್ಲಿ ಇಂಟು ಸೆಕೆಂಡ್ ಫಂಕ್ಷನ್ ಫಸ್ಟ್ನ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಿ ಅಂದರೆ ಡಿಫ್ರೆನ್ಶಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಇ ಕ್ಲಿಯರ್ ಇಷ್ಟ ಆದ್ಮೇಲೆ ಡಿಫ್ರೆನ್ಷಿಯೇಟ್ ಮಾಡಿ ಅಷ್ಟೇ ಸಿಂಪ್ಲಿಫೈ ಮಾಡಿ ಇ ಟು ಬಾಕ್ಸ್ ಹಾಗೆ ಬರ್ಕೊಳ್ಳಿ ಇಂಟು ಟೆನ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ನೋಡಿ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಆಯಿತು ಓಕೆ ಸೊ ಬರೀತಾ ಬರಿತಾ ಇದ್ದೀವಿ ಪ್ಲಸ್ ಇದೆ ಪ್ಲಸ್ ಟ್ಯಾನ್ ಎಕ್ಸ್ ಹಾಗೆ ಇಟ್ಕೊಳ್ಳಿ ಇ ಟು ಪ್ಯಾಕ್ಸ್ ಡಿಫ್ರೆಂಟ್ ಇ ಟು ದ ಪವರ್ ಆಫ್ ಎಕ್ಸ್ ಇಲ್ಲಿ ಎರಡು ಕಾಮನ್ ಇದೆ ಇ ಟು ಪ ಎಕ್ಸ್ ಸೊ ಬೇಕಾರೆ ಕಾಮನ್ ತೆಗೀರಿ ಬೇಕಾರೆ ಓಕೆ ಇ ಟು ದ ಪವರ್ ಆಫ್ ಎಕ್ಸ್ ತೆಗ್ದಾಗ ಏನಾಯಿತು ಸೀಕೆಂಡ್ ಸ್ಕ್ವರ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಆಯಿತು ಈ ಕಾನ್ಸೆಪ್ಟ್ ಕ್ಲಿಯರ್ ಓಕೆ ಇದು ಆನ್ಸರ್ ನೋಡಿ ಆಪ್ಷನ್ ಯಾವುದಿದೆ ಕರೆಕ್ಟ್ ಆನ್ಸರ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ನೋಡಿ ಇದು ಈ ಕ್ವಶನ್ಸ್ಗೆ ಆನ್ಸರ್ ಇದು ಡಿ ಸಿ ಟಿ ಟೂ ತೌಸಂಡ್ ಟ್ವೆಂಟಿ ಟೂ ಕೇಳಿರೋ ಕ್ವೆಶನ್ ಕ್ವಶನ್ ನಂಬರ್ ಫಾರ್ಟಿ ಫೈವ್ ಇಫ್ ವೈ ಕೋ ಸೈನ್ ಲಾಗ್ ಎಕ್ಸ್ ದೆನ್ ಡಿ ವೈ ಬೈ ಡಿ ಎಕ್ಸ್ ಈ ಕ್ವಶನ್ ಡಿ ಸಿ ಟಿ ಟೂ ತೌಸಂಡ್ ಟ್ವೆಂಟಿ ಟೂಲಿ ಕೇಳಿರೋ ಕ್ವಶನ್ ಸೊ ನಾವಿಲ್ಲಿ ಏನ್ ಮಾಡ್ಕೊಳ್ಳೋಣ ಅಂತಂದ್ರೆ ಫಸ್ಟ್ ಫಂಕ್ಷನ್ ನ ಬರ್ಕೊಳ್ಳಿ ನೆಕ್ಸ್ಟ್ ವೈನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿ ವೈ ಬೈ ಡಿ ಎಕ್ಸ್ ಆಯ್ತು ಓಕೆ ನೆಕ್ಸ್ಟ್ ಸೈನ್ ಲಾಗ್ ಎಕ್ಸ್ ನ ಎಕ್ಸ್ ಅಂತ ತಗೊಳ್ಳಿ ಅಂದರೆ ಸೈನ್ ಎಕ್ಸ್ ಆಯಿತು ಸೈನ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೇನು ಕಾಸ್ ಎಕ್ಸ್ ಆಗುತ್ತೆ ಅಂದರೆ ಇಲ್ಲಿ ನೋಡ್ಕೊಳ್ಳಿ ನಾ ಅಂದರೆ ನಾವು ಇಲ್ಲೇನು ಮಾಡಬೇಕು ಎಕ್ಸ್ ಜಾಗದಲ್ಲಿ ಏನಿದೆ ಇಲ್ಲಿ ಲಾಗ್ ಎಕ್ಸ್ ಇದೆ ಓಕೆ ಅಂದರೆ ನಾವೇನು ಮಾಡಬೇಕು ಸೈನ್ ಎಕ್ಸ್ ಅಂತಂದರೆ ಕಾಸ್ ಎಕ್ಸ್ ಅಂದರೆ ಕಾಸ್ ಲಾಗ್ ಎಕ್ಸ್ ಆಯಿತು ಅಗೈನ್ ಮತ್ತು ಇದು ಚೈನ್ ಅಪ್ಲೈ ಆಗುತ್ತೆ ಈ ಲಾಗ್ ಎಕ್ಸನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡೋನಾಗುತ್ತೆ ಒನ್ ಡಿವೈಡ್ ಬೈ ಎಕ್ಸ್ ಆಯಿತು ಓಕೆ ಅಂದರೆ ಎಕ್ಸ್ ಇಲ್ಲೇನಾಯಿತು ಒನ್ ಬೈ ಎಕ್ಸ್ ಆಯಿತು ಇಷ್ಟ ಕ್ಲಿಯರ್ ಸೋ ಇದನ್ನ ಯಾವ ರೀತಿ ಬರೀಬಹುದು cos log x cos of log x डिवाइडेड बाय ಇಲ್ಲಿ ಏನಿದೆ x ಇದೆ ಇದು ಈ ಕ್ವೆಶ್ಚನ್ಸ್ ಗೆ ಆನ್ಸರ್ ಇದೆ ಆಪ್ಷನ್ ಯಾವುದು ನೋಡ್ಕೊಳ್ಳಿ ಫಸ್ಟ್ ನೇ ಆಪ್ಷನ್ ಆಪ್ಷನ್ ಎ इज द ರೈಟ್ ಆನ್ಸರ್ ಇದು ಈ ಕ್ವೆಶ್ಚನ್ ಗೆ ಆನ್ಸರ್ ಇದು DCT 2022 ಅಲ್ಲಿ ಕೇಳಿರೋ ಕ್ವೆಶ್ಚನ್ ಕ್ವಶನ್ ನಂಬರ್ ಫಾರ್ಟಿ ಸಿಕ್ಸ್ ಇಫ್ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಇಸ್ ಈಕ್ವಲ್ ಟು ಎ ಕ್ಯೂಬ್ ದೆನ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈ ಕ್ವಶನ್ ಡಿ ಸಿ ಡಿ ಟೂ ತೌಸಂಡ್ ಟ್ವೆಂಟಿ ಟೂಲ್ ಕೇಳಿರೋ ಕ್ವಶನ್ ಸೊ ಫಸ್ಟ್ ಏನು ಮಾಡೋಣ ಕೊಟ್ಟಿರೋ ಫಂಕ್ಷನ್ನ ಬರ್ಕೊಳ್ಳಿ ಬರ್ಕೊಂಡು ಆಯ್ತಲ್ಲ ಸೊ ಇದಾದ್ಮೇಲೆ ನೆಕ್ಸ್ಟ್ ನೋಡ್ಕೊಳ್ಳಿ ಎಕ್ಸ್ ಕ್ಯೂಬ್ನ ಡಿಫ್ರೆನ್ಷಿಯೇಟ್ ಮಾಡೋಣ ಎಕ್ಸ್ ಕ್ಯೂಬ್ನ ಡಿಫ್ರೆನ್ಷಿಯೇಟ್ ಮಾಡೋದೇನಾಗುತ್ತೆ ಇದು ಎಕ್ಸ್ ಟ್ರೂಪ ಏನಂದ್ರೆ ಎಣ್ಣೆಂಟು ಎಕ್ಸ್ಟ್ರೂಪಾರೋ ಎನ್ ಮೈನಸ್ ಒನ್ ಅದೇ ರೀತಿ ಇಲ್ಲಿ ಏನಾಗ್ತದೆ ತ್ರೀ ಎಕ್ಸ್ ಕ್ವಯರ್ ಆಗುತ್ತೆ ಪ್ಲಸ್ ಇಲ್ಲೂ ಅಷ್ಟೇ ವೈ ಕ್ಯೂಬ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ತ್ರೀ ವೈ ಸ್ಕ್ವಯರ್ ಆಯಿತು ಅದೇ ವಿತ್ ರೆಸ್ಪೆಕ್ಟ್ ಎಕ್ಸ್ ಆಗಿರೋದ್ರಿಂದ ವೈನಾಗೇ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಇದು ಕಾನ್ಸ್ಟೆಂಟ್ ಓಕೆ ಎ ಏನದು ಝೀರೋ ಆಯಿತು ನಮಗೆ ಜಸ್ಟ್ ಅವ್ರು ಡಿ ವೈ ಬೈ ಡಿ ಬೇಕಾಗಿರೋದ್ರಿಂದ ನಾವೇನು ಮಾಡ್ತೀವಿ ನೋಡ್ಕೊಳ್ಳಿ ಡಿ ವೈ ಬೈ ಡಿ ಎಕ್ಸ್ ಬೇಕಾಗಿರೋದ್ರಿಂದ ಫಸ್ಟ್ ಏನು ಮಾಡ್ತೀವಿ ನೋಡ್ಕೊಳ್ಳಿ ಈ ತ್ರೀ ಎಕ್ಸ್ನ ಆ ಕಡೆ ಕೊಳಿಸ್ಕೊತೀನಿ ಹಾಗೇನಾಯಿತು ಮೈನಸ್ ತ್ರೀ ಎಕ್ಸ್ ಸ್ಕ್ವಯರ್ ಆಯಿತು ಡಿವೈಡ್ ಬೈ ಈ ತ್ರೀ ವೈ ಸ್ಕ್ವಯರ್ನ ಕೇಳಕ್ಕೆ ಬರ್ಕೊಳ್ಳಿ ಇಷ್ಟು ಕ್ಲಿಯರ್ ಇದಾದ ತಕ್ಷಣ ನೋಡಿ ತ್ರೀ ಇದೆ ಇಲ್ಲೂ ಇದೆ ಗೆಟ್ ಕ್ಯಾನ್ಸಲ್ ಮಾಡ್ಬೋದ ಕ್ಯಾನ್ಸಲ್ ಆದರೆ ಇನ್ನು ಉಳಿಯೋದೇನೋ ಮೈನಸ್ ಇದೆ ಸೊ ಮೈನಸ್ ಬರ್ಕೊಳ್ಳಿ ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ ವೈ ಸ್ಕ್ವಯರ್ ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್ ನೋಡಿ ಸಿಂಪಲ್ ಇದೆ ಓಕೆ ಇದು ಎಷ್ಟನೇ ಆಪ್ಷನ್ ನೋಡ್ಕೊಳ್ಳಿ ಆಪ್ಷನ್ ಯಾವುದು ಬಿ ಇಸ್ ದ ರೈಟ್ ಆನ್ಸರ್ ನೋಡಿ ಇದು ಈ ಕ್ವಶನ್ಗೆ ಆನ್ಸರ್ ಡಿ ಸಿ ಟಿ ಟೂ ತೌಸಂಡ್ ಟ್ವೆಂಟಿ ಟೂ ಕೇಳಿರೋ